ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮಿಷ್ಟ. ಸ್ನೇಹಿತರೆ, ಆಫ್ರಿಕಾದ ಒಂದು ದೊಡ್ಡ ರಾಷ್ಟ್ರ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರದಿಂದ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರದ ಪ್ರಾಣಿ ಪ್ರಿಯರ ಕೋಪವನ್ನು ನೆತ್ತಿಗೇರಿಸಿದೆ. ಏಕೆ ಅಂತಂದರೆ ಆ ರಾಷ್ಟ್ರದ ಜನರ ಹಸಿವನ್ನು ನೀಗಿಸಲು, ಸೊ ಕಾಡು ಪ್ರಾಣಿಗಳನ್ನು ಕೊಲ್ಲುವಂತಹ ನಿರ್ಧಾರವನ್ನು ಅಲ್ಲಿನ ಸರ್ಕಾರ ಮಾಡಿದೆ. ಹಾಗಾದರೆ ಆ ಒಂದು ನಿರ್ಧಾರ ಯಾವುದು, ಮತ್ತು ಆ ಒಂದು ನಿರ್ಧಾರವನ್ನು ಮಾಡಿರ್ತಕ್ಕಂಥ ರಾಷ್ಟ್ರ ಯಾವುದು, ಮತ್ತು ಯಾಕಾಗಿ ಆ ಒಂದು ನಿರ್ಧಾರ ಮಾಡಿದರು ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ ಒಂದು ಸ್ಮಾಲ್ ರಿಕ್ವೆಸ್ಟ್, ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಹಾಗಾದರೆ ತನ್ನ ರಾಷ್ಟ್ರದಲ್ಲಿರ್ತಕ್ಕಂಥ ಕಾಡು ಪ್ರಾಣಿಗಳನ್ನು ಕೊಂದು ಜನರ ಹಸಿವನ್ನು ನೀಗಿಸಲು ಆದೇಶ ಕೊಟ್ಟಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತಂದರೆ ನಮೀಬಿಯಾ. ಇದು ಆಫ್ರಿಕಾದ ದಕ್ಷಿಣ ಭಾಗದಲ್ಲಿ ಬರುತ್ತೆ. ಹಾಗಾದರೆ ಈ ಒಂದು ರಾಷ್ಟ್ರದ ಒಂದು ವಿಸ್ತೀರ್ಣ ಅಂತ ನಾವು ನೋಡೋದಾದರೆ 825,615 ಸ್ಕ್ವೇರ್ ಕಿಲೋಮೀಟರ್ಸ್. ಹಾಗೆ ಈ ಒಂದು ರಾಷ್ಟ್ರದ ಒಂದು ಜನಸಂಖ್ಯೆ 3,30,00,000. ಇನ್ನು ಅದೇ ರೀತಿಯಾಗಿ ಈ ಒಂದು ರಾಷ್ಟ್ರದ ಒಂದು ನೆರೆಯ ರಾಷ್ಟ್ರಗಳು ಅಂತ ನಾವು ನೋಡೋದಾದರೆ ವೆಸ್ಟಲ್ಲಿ ಅಟ್ಲಾಂಟಿಕ್ ಓಷನ್ ಇದೆ, ಸೌತಲ್ಲಿ ಸೌತ್ ಆಫ್ರಿಕಾ, ಸೊ ನಾರ್ತಲ್ಲಿ ಅಂಗೋಲಾ, ಸೊ ಈಸ್ಟಲ್ಲಿ ಬೋಟ್ಸ್ವಾನ ರಾಷ್ಟ್ರಗಳಿವೆ. ಸ್ನೇಹಿತರೆ, ಈ ಒಂದು ರಾಷ್ಟ್ರದ ಬಗ್ಗೆ ಹೇಳಬೇಕು ಅಂತಂದರೆ ಎಸ್ಪೆಷಲಿ ಈ ಒಂದು ನೈಸರ್ಗಿಕ ಖನಿಜಗಳು, ಹಾಗೆ ಈ ಒಂದು ನೈಸರ್ಗಿಕ ಕಾಡು ಪ್ರದೇಶ ಹೊಂದಿರತಕ್ಕಂಥ ಅತಿ ದೊಡ್ಡ ರಾಷ್ಟ್ರ ನಮೀಬಿಯಾ. ಇಲ್ಲಿರ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನು ಸೊ ಪ್ರಾಪರಾಗಿ ಬಳಕೆ ಮಾಡಿಕೊಂಡಿದೆ. ಆದರೆ ಸೊ ಇದು ವಿಶ್ವದಲ್ಲಿ ಅತ್ಯಂತ ಮುಂದುವರೆದ ರಾಷ್ಟ್ರ ಆಗಿರ್ತಿತ್ತು. ಇರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆಯಿಂದ ಸೊ ಈ ನಮೀಬಿಯಾ ರಾಷ್ಟ್ರ ಸದ್ಯಕ್ಕೆ ಹಿಂದುಳಿದ ರಾಷ್ಟ್ರವಾಗಿದೆ. ಹಾಗೆ ಈ ಒಂದು ರಾಷ್ಟ್ರದ ರಾಜಧಾನಿ ಬಂದು ವಿಂಡ್ವೋಕ್, ಮತ್ತು ಇಲ್ಲಿರ್ತಕ್ಕಂಥ ಒಂದು ಕರೆನ್ಸಿ ಬಂದು ಸೊ ನಮೀಬಿಯಾ ಡಾಲರ್, ಹಾಗೆ ಸಮ್ಟೈಮ್ಸ್ ಇಲ್ಲಿ ಆಫ್ರಿಕನ್ ಡಾಲರ್ಸ್ ಕೂಡ ಬಳಕೆಯನ್ನು ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ನಮೀಬಿಯಾ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಆ ಒಂದು ನಿರ್ಧಾರದಿಂದ ಸೊ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಪ್ರಿಯರ ಕೋಪವನ್ನು ನೆತ್ತಿಗೇರಿಸಿದೆ. ಅದೇನು ಅಂತಂದರೆ ನಮೀಬಿಯಾದ ಕಾಡುಗಳಲ್ಲಿರ್ತಕ್ಕಂಥ ಕಾಡು ಪ್ರಾಣಿಗಳನ್ನು ಕೊಂದು ಅವುಗಳ ಮಾಂಸವನ್ನು ಜನರಿಗೆ ನೀಡೋದು. ಸೊ ಹಾಗಾದರೆ ನಮೀಬಿಯಾ ಯಾಕೆ ಇಂತಹ ಒಂದು ನಿರ್ಧಾರವನ್ನು ಕೈಗೊಳ್ತು ಅಂತ ನಾವು ನೋಡೋದಾದರೆ, ಅಟ್ ಪ್ರೆಸೆಂಟ್ ನಮೀಬಿಯಾದಲ್ಲಿ ಈ ಒಂದು ಪ್ರಾಕೃತಿಕ ವಿಕೋಪದಿಂದ ಸೊ ತಿನ್ನುವ ಆಹಾರಕ್ಕೆ ತೀವ್ರವಾದ ಒಂದು ಕೊರತೆ ಅನ್ನೋದು ಉಂಟಾಗಿದೆ. ಅಲ್ಲಿ ಕುಡಿಯೋದಕ್ಕೆ ನೀರು ಇಲ್ಲ, ಹಾಗೆ ಸೇವಿಸೋದಕ್ಕೂ ಆಹಾರವಿಲ್ಲ. ಸೊ ಜನ ಹಸಿವಿನಿಂದ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದನ್ನು ತಡೆಗಟ್ಟಬೇಕು ಅಂತ ಅಲ್ಲಿನ ಪ್ರವಾಸೋದ್ಯಮ, ಅರಣ್ಯ ಇಲಾಖೆ ಒಟ್ಟುಗೂಡಿ ಇಂತಹ ಒಂದು ನಿರ್ಧಾರಕ್ಕೆ ಬಂದಿದೆ. ಸ್ನೇಹಿತರೆ, ಹಾಗಾದರೆ ಆ ಒಂದು ನಮೀಬಿಯಾ ಸರ್ಕಾರ 700 ಕಾಡು ಪ್ರಾಣಿಗಳನ್ನು ಕೊಲ್ಲೋದಕ್ಕೆ ಆದೇಶವನ್ನು ಸೊ ನೀಡಲಾಗಿದೆ. ಹಾಗಾದರೆ ಆ 700 ಕಾಡು ಪ್ರಾಣಿಗಳಲ್ಲಿ ಯಾವೆಲ್ಲ ಪ್ರಾಣಿಗಳು ಇವೆ ಅಂತ ನಾವು ನೋಡೋದಾದರೆ ಸೊ ಇದರಲ್ಲಿ 83 ಆನೆಗಳಿದ್ದರೆ 30 ಗೇಂಡಾ ಮೃಗಗಳಿವೆ. ಇನ್ನು ಅದೇ ರೀತಿಯಾಗಿ ಕಾಡು ಕೋಣಗಳು 60, 50 ಇಂಪಾಲ, 10 ಬ್ಲೂ ವೈಟ್ ಬೀಸ್ಟ್, ಹಾಗೆ 300 ಜೀಬ್ರಾ ಇವೆ. ಸ್ನೇಹಿತರೆ, ಈ ಕಾಡು ಪ್ರಾಣಿಗಳನ್ನು ಕೊಂದು ನಮೀಬಿಯ ಜನರ ಹಸಿವನ್ನು ನೀಗಿಸೋದಕ್ಕೆ ಅಲ್ಲಿನ ಸರ್ಕಾರ ಪ್ರಯತ್ನ ಪಡ್ತಿದೆ. ಸೊ ಇದರ ಉದ್ದೇಶ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಸೊ ನಾವು ನಿರ್ಧಾರ ಮಾಡುವ ಹಂತಕ್ಕೆ ಇಲ್ಲ. ಕಾರಣ ಏನು ಅಂತಂದರೆ ಅಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿ ಆ ಥರ ಆಗಿದೆ, ಕುಡಿಯೋದಕ್ಕೂ ನೀರಿಲ್ಲ. ಹಾಗೆ ಸೊ ಇಲ್ಲಿ ನಮೀಬಿಯಾದಲ್ಲಿ ಈ ಒಂದು ವನ್ಯಜೀವಿ ಇದಕ್ಕೆ ಯಾವುದೇ ರೀತಿಯ ಕೊರತೆ ಅನ್ನೋದಿಲ್ಲ. ಅಲ್ಲಿ ಆಫ್ರಿಕಾದಲ್ಲೇ ಸೊ ಸುಮಾರು ನಾವು 300,000+ ಆನೆಗಳನ್ನು ನಾವು ನೋಡ್ಬೋದು. ಅದರಲ್ಲಿ ನಮೀಬಿಯಾದಲ್ಲೇ ಸುಮಾರು 27,000+ ಆನೆಗಳಿವೆ. ಸೊ ಅದೇ ರೀತಿಯಾಗಿ ಇಪ್ಪೋ ಆಗಿರ್ಬೋದು, ಸೊ ಬಫೆಲೋಸ್ ಆಗಿರ್ಬೋದು, ತುಂಬ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಸೊ ಇಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸ್ನೇಹಿತರೆ, ಆ್ಯಕ್ಚುಲಿ ವಿಷಯ ಏನು ಅಂತಂದರೆ ಅಟ್ ಪ್ರೆಸೆಂಟ್ ಈ ಒಂದು ಪರಿಸ್ಥಿತಿ ನಮೀಬಿಯಾಗೆ ಮಾತ್ರ ಇದೆ. ಇನ್ ಫ್ಯೂಚರಲ್ಲಿ ಸೊ ಈ ಒಂದು ಪರಿಸ್ಥಿತಿ ಜಗತ್ತಿನ ಎಲ್ಲ ಒಂದು ರಾಷ್ಟ್ರಗಳಿಗೆ ಬರ್ಬೋದು.
ಇದರ ಅರ್ಥ ಏನು ಅಂತಂದರೆ, ಪ್ರಕೃತಿ ನಮಗೆ ಏನನ್ನು ನೀಡಿದೆಯೋ ಸೊ ಅದನ್ನು ನಾವು ನೆಕ್ಸ್ಟ್ ಜನರೇಷನ್ಗೆ ಫಾರ್ವರ್ಡ್ ಮಾಡಬೇಕಾಗ್ತದೆ. ಸೊ ನಮ್ಮ ಅತಿ ಆಸೆಗಾಗಿ ಏನು ಮಾಡ್ತಿದ್ವಿ ಅಂತಂದರೆ, ಸೊ ಭೂಮಿಯ ಅಲ್ಲಿರ್ತಕ್ಕಂಥ ಒಂದು ಖನಿಜಗಳನ್ನು ಹೊರತೆಗೆದು ಹಾಗೆ ಅರಣ್ಯವನ್ನು ನಾಶ ಮಾಡ್ತಾ ಇದ್ದರೆ, ಸೊ ನಮ್ಮಲ್ಲೂ ಸಹ ಮುಂದೊಂದು ದಿನ ಅಂತಹ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಹೇಳ್ತಾ, ಹಾಗಾದರೆ ಅಲ್ಲಿನ ಸರ್ಕಾರ ಕೈಗೊಂಡಿರ್ತಕ್ಕಂಥ ಸೊ ಒಂದು ನಿರ್ಧಾರ ನಿಮಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.